ಶುಭೋದಯ, ಸುಸ್ವಾಗತ. ನಮ್ಮ ಶಿವಶಕ್ತಿ ಕಲಾ ಕೇಂದ್ರದ ಈ ಸ್ಟುಡಿಯೋ ಗಡಿಯಾರದಲ್ಲಿ ಕರೆಕ್ಟಾಗಿ 8:10. ಈಗ ತಮ್ಮೆಲ್ಲರಿಗೂ ಕೂಡ 848 ಈ ಮಹಾಸಂಚಿಕೆಗೆ ಸ್ವಾಗತಿಸಿ, ಈ ವಿಚಾರ ಏನಪ್ಪ ಅಂದರೆ ಶ್ರೀ ಕೃಷ್ಣಾವತಾರದ ಪಾರ್ಟ್ 8, 8ನೆಯ ವಿಭಾಗಕ್ಕೆ ನಾವು ಆಗಲೇ ಅದು ದಶಾವತಾರ ಮಹಾವಿಷ್ಣುವಿನ ಅಲ್ಲಿ ಉಪವಿಭಾಗ ಕೃಷ್ಣಾವತಾರ ಪಾರ್ಟ್ 8. ಅದರಲ್ಲಿ ನಾವು ಆದಿಶಂಕರಾಚಾರ್ಯ ವಿರಚಿತ ಅಷ್ಟಕವನ್ನು ಒಂದೊಂದು ಶ್ಲೋಕವನ್ನು ಹಾಡಿ ನುಡಿಸಿ ಮತ್ತು ಅದರ ಕೊಂಚ ಭಾವಾರ್ಥ ಹೇಳಿ ಅಭಿಯಾನ ಮುಂದುವರಿಸ್ತಾ ಇದ್ದೀವಿ. ಇದನ್ನೇ ಮುಂದುವರಿಸ್ತಾ ಈಗ ಈ ಒಂದು ಮುಂದೆ ಹೇಳುವಂಥ ಶ್ಲೋಕದ ಭಾವಾರ್ಥ, ಸಮಸ್ತ ಗೋಪರನ್ನು ಸಂತುಷ್ಟಗೊಳಿಸುವವನು, ಹೃದಯ ಕಮರಗಳಿಗೆ ಏಕಮಾತ್ರ ಸಂತೋಷದಾಯಕನು, ಲತಾ ಮಂಟಪದಲ್ಲಿರ್ತಕ್ಕಂಥವನು, ಮುದಿತ ರವಿಯ ಶೋಭೆಯುಳ್ಳವನು ಅಂದರೆ ತೇಜೋಮಯಿ ಅಂತ, ತಾನು ಇಚ್ಛಿಸಿದ್ದನ್ನು ಇಚ್ಛೆಯನ್ನು ಇವನು, ಯಾರು ಇಷ್ಟಪಟ್ಟರೆ ಅವನಿಗೆ ಇಚ್ಛೆ, ಅವರ ಇಚ್ಛೆನ ಕೃಷ್ಣನನ್ನು ನಾವು ಸ್ಮರಿಸಿದ್ರೆ ಅವನಿಗೆ ಅವರ ಇಚ್ಛೆ ಅಂತ ನಡ್ಕೊಳ್ತಾನೆ, ಶರದಂತೆ ಮನೋಹರವಾದ ಕಟಾಕ್ಷವುಳ್ಳವನು, ಮುರಳಿಯನ್ನು ಇಂಪಾಗಿ ಊದುವವನು ಶ್ರೀಕೃಷ್ಣ. ಅಂದರೆ ಅವನು ವನಮಾಲಿ ಕೃಷ್ಣ, ಒಂದು ಕೊಳದ ಒಂದು ಧ್ವನಿ ಹೇಳಿತು ಅಂದರೆ ಇಡೀ ಗೋವುಗಳೆಲ್ಲ ಬಂದು ಅವನ ಮುಂದೆ ನಿಂತ್ಕೊಂಡ್ಬಿಡ್ತಿತ್ತು ಅಂತ ಅನ್ನೋದನ್ನು ಎಂತಹ ಒಳ್ಳೆ ಈ ಶ್ಲೋಕದ ಭಾವಾರ್ಥ ಅನ್ನೋದನ್ನು ಹಾಡೋದನ್ನು ಅದನ್ನು ನೀಲಾಂಬರಿಯಲ್ಲಿ ಸುತ್ತೋದಕ್ಕೆ ಎಷ್ಟು ಬೆಳ್ಳಂ ಬೆಳಗ್ಗೆ ಆನಂದ ಆಗುತ್ತೆ ನೋಡಿ. ಸಮಸ್ತ ಗೋಪನೌ ಹೃದಂಬುಜೈಕ ಮೋದನೌ ಸಮಸ್ತ ಗೋಪನಂ ಹೃದಂಬುಜೈಕ ಮೋದನಂ ನಮಾಮಿ ನಮಾಮಿ ಕುಂಜ ಮಧ್ಯ ನಮಾಮಿ ಕುಂ
ಜಮದ್ಯಗೌ ಪ್ರಸನ್ನ ಭಾನು ಶೋಭನೋ ಪ್ರಸನ್ನ ಪ್ರಸನ್ನ ಭಾನು ಶೋಭನ ನಿಕಾಮ ಕಾಮದಾಯಕೋ ನಿಕಾಮ ಕಾಮದಾಯಕೋ ದ್ರಗಂತ ಚಾರು ಸಾಯಕೋ ರಸಾಲ 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 ವೇಣು ಗಾಯಕಂ ನಮಾಮಿ 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 ಕುಂಜನಾಯಕೋ ನಮಾಮಿ ಕುಂಜ ನಾಯಕೋ ಸಮಸ್ತ ಗೋಪ ನಂದನ ಹೃದಂಬುಜೈಕಮೋದನೋ ನಮಾಮಿ ಕುಂಜ ಮಧ್ಯಗಂ ಪ್ರಸನ್ನ ಭಾನು ಶೋಭನಂ ನಿಕಾಮ ಕಾಮ ದಾಯಕೋ ದ್ರಗಂತ ಚಾರು ಸಾಯಕೋ ರಸಾಲ ವೇಣು ಗಾಯಕೋ ನಮಾಮಿ ಕುಂಜ ನಾಯಕಂ ನಮಾಮಿ ಕುಂಜ ನಾಯಕೋ ನಮಾಮಿ ಕುಂಜ ನಾಯಕೋ ನಮಾಮಿ ಕುಂಜ ನಾಯಕೋ ಕೃಷ್ಣನನ್ನ ನಾವು ಸುತ್ತಾ ಇದ್ದರೆ ಅವನ ನೀಲಾಂಬರಿ ಅಂಬರ ನೋಡಿ ಆ ಶ್ಲೋಕಕ್ಕೆ ಭಾವಾರ್ಥಕ್ಕೆ ತಕ್ಕ ಹಾಗೆ ಕೃಷ್ಣನ ಒಂದು ಬಾಲಾಲೀಲಾ ನಾವು ಅದನ್ನೆಲ್ಲ ಸವಿತಾ ಇದ್ದೀವಿ. ಹೀಗೆ ಅವನ ಶಾರೀರಿಕ ಕೃಷ್ಣನ ಸೌಂದರ್ಯನ ಗೋಪಿಕಾ ಸ್ತ್ರೀಯರೆಲ್ಲ ಹೇಗೆ ಅವನನ್ನು ಒಂದು ರೀತಿ ಅವನ ಲೀಲೆ ಅವರೆಲ್ಲರೂ ಕೂಡ ಅವ್ರಿಗೆ ಅರಿವಿರುತ್ತೆ ನಾನು ಯಾರ ಜೊತೆ ನಾನು ನಾವು ಈ ರೀತಿ ರಾಸಕ್ರೀಡೆ ಜಲಕ್ರೀಡೆ ಮಾಡ್ತೀವಿ. ಆದರೆ ಅವನು ಮಾಯಾವಿ ಆದ್ದರಿಂದ ಅವ್ರಿಗೆ ಆ ರೀತಿ ಬರಬಾರ್ದು, ಅವ್ರನ್ನ ಸ್ವಾಭಾವಿಕವಾಗಿ ನನ್ನನ್ನು ಒಬ್ಬ ಗೆಳೆಯ ಅಂತ ತಿಳ್ಕೊಳ್ಳಿ ಅಂತ ಅವ್ರಿಗೆಲ್ಲ ಒಂದು ಮಾಯೆಯ ಮುಸ್ಕನ್ನು ಹಾಕಿದ್ದಂತೆ. ಎಷ್ಟು ಚೆನ್ನಾಗಿ ಅವುಗಳಿಂದಲೇ, ಯಾಕಂದರೆ ಅವ್ರಿಗೆ ಅರಿವಾಗ್ಬಿಟ್ರೆ ಅವ್ನು ಚಿಕ್ಕ ಮಗು ಅಂತ ಅವನಿಗೆ ನಮಸ್ಕಾರ ಮಾಡೋದಕ್ಕೆ ಅಥವಾ ಅವನನ್ನು ಇದಾಗಿ ಶುರು ಮಾಡಿಬಿಡ್ತಾರೆ. ಅವನ ಎಲ್ಲರೂ ಎತ್ತಿ ಮುದ್ದಾಡಲಿ ಅಂತ ಒಂದು ಮಗು ಅದಕ್ಕೆ ಯಾವ ರೀತಿಯ ಒಂದು ಮಕ್ಕಳಿಗೆ ಅದಕ್ಕೆ ಪಸುಳೆಗಳು ಅನ್ನೋದು 5 ವರ್ಷದ ಮಕ್ಕಳಿಗೆ ಆದರೆ ಈಗಿನ ಮಕ್ಕಳು ಬಹಳ ಬುದ್ಧಿವಂತರು. ಯಾಕೆಂದರೆ 2ನೇ ವರ್ಷಕ್ಕೆ ನಾವೆಲ್ಲ ಆ್ಯಂಡ್ರಾಯ್ಡ್ ಕೊಡಿಸ್ಬಿಟ್ಟಿರ್ತೀವಲ್ಲ, ಅದರಿಂದ ಅದ್ರ ಕನ್ಫ್ಯೂಷನ್ನು ಬುದ್ಧಿವಂತ ಎರಡೂ ಸೇರ್ಕೊಂಡ್ಬಿಡುತ್ತೆ. ಆದರೆ ನಮ್ಮ ಕೃಷ್ಣ, ನಮ್ಮ ಬಾಲಕೃಷ್ಣ, ನಮ್ಮ ಭಗವದ್ಗೀತೆ ಕೃಷ್ಣ, ನಮ್ಮ ಭಾಗವತದ ಕೃಷ್ಣ, ನಮ್ಮ ಮಹಾಭಾರತದ ಕೃಷ್ಣ, ಅವನ ಹಂತ ಹಂತವಾಗಿ ಅವನ ಸ್ವರೂಪನ ನೋಡ್ಕೊಂಡು ಹೋಗೋಣ. ಇನ್ನು ಐತಿಹಾಸಿಕವಾಗಿ ಹಿಸ್ಟಾರಿಕಲ್ ಆಗಿ ಕೃಷ್ಣನ ಬಗ್ಗೆ, ಕೃಷ್ಣನನ್ನು ಹಿಡಿಯಲು ಬಂಧಿಸಲು ಜರಾಸಂಧನು 18 ಬಾರಿ ಮುತ್ತಿಗೆ ಹಾಕಿದ. ನೋಡಿ ಇವೆಲ್ಲ ಎಷ್ಟು ಈಗಲೂ ನಡೀತಾ ಇರತಕ್ಕಂಥದ್ದು, ನಮ್ಮ ನಿತ್ಯ ಜೀವನದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಎಷ್ಟು ಟೈಮನ್ನು ನಾವು ನಮ್ಮ ಎಕ್ಸ್ಚಕರ್ ನಮ್ಮಂಥ ಲೆಸ್ಸರ್ ಮಾರ್ಟಲ್ಸ್ ನಾವು ಕೊಟ್ಟಿರೋ ತೆರಿಗೆ ಹಣನ ನಮ್ಮನ್ನ ಆಳ್ತಕ್ಕಂಥ ಲೀಡರ್ಸ್ ಅಂತ ಸೋಕಾಲ್ಡ್ ಯಾವ ರೀತಿ ಪ್ರತಿ ನಾವು ಒಂದೊಂದು ಇಂಥ ಕರೋನಾ ಕಾಲದಲ್ಲೂ ಕೂಡ ಅಸೆಂಬ್ಲಿಗಳಲ್ಲಿ ಇಡೀ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ತುಂಬ ಪರ್ಸನಲ್ ಲೆವೆಲ್ನ ತೊಗೊಂಡು ಗಂಟುಗಟ್ಟಲೆ ತಿಂಗಳಾನುಗಟ್ಟಲೆ ಕರೋನಾ ಕಾಡಿಸ್ತಾ ಇದೆ. ಅದಕ್ಕೇನು ಇದು ಪರಿಹಾರ ಮಾಡಬೇಕು ಅಂತ ಯೋಚನೆ ಮಾಡೋದು ಬಿಟ್ಟು ನಿಜವಾಗ್ಲೂ ನಾವು ಎಂತೆಂಥ ಮಹಾನುಭಾವರನ್ನ ನಾವು ಎಲೆಕ್ಟ್ ಮಾಡ್ಕೊಂಡಿದ್ದೀವಿ ಅನ್ನೋದು ನಮ್ಮನ್ನು ನಾವೇ ಬೈಕೋಬೇಕಷ್ಟೇ. ದಿಟ್ಸಿ ನಿತ್ಯ ಜೀವನದಲ್ಲಿ ನಾವು ನೋಡ್ತಾ ಇದ್ರೆ, ಒಂದು ಟಿ ವಿ ನೋಡ್ತಾ ಇದ್ದರೆ, ಈ ಯಾವುದಾದ್ರು ಒಂದು ಅಭಿವೃದ್ಧಿ ಕಾರ್ಯಕ್ಕೋಸ್ಕರವಾಗಿ ಯೋಚನೆ ಮಾಡೋದು ಬಿಟ್ಟರೆ 1 ಗಂಟೆ ದಿನಕ್ಕೆ ಈಗ ಅಷ್ಟೊಂದು ಜನ ಸೇರಿಕೊಂಡು ಎಷ್ಟೊಂದು ನಿಜವಾಗ್ಲೂ ಭಾಳ ಎಲ್ರಿಗೂ ನಿಮಗೆಲ್ರಿಗೂ ಅನಿಸಿರೋದನ್ನು ನಾನು ನಮ್ಮ ಶಿವಶಕ್ತಿ ಕಲಾ ಕೇಂದ್ರದ ಈ ದಿವಸ 25/3/2021 ಗುರುವಾರ 8:20 ಎಷ್ಟು ಸಂಕಟ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಕೃಷ್ಣನ ಬಾಲೆ ನೋಡಿದ್ರೆ ಎಷ್ಟು ಜನಕ್ಕೆ ಎಂಥ ಒಳ್ಳೆಯ ಮೆಸೇಜಸ್ ಬರುತ್ತೆ. ನಮ್ಮ ಈ ಕೃಷ್ಣರುಗಳು
ಇಡೀ ಪ್ರಪಂಚ ನನಗೆ ಎಂಥ ಸ್ಥಿತಿ ಆಗಿಬಿಟ್ಟಿದೆ ಅಂದರೆ ನೋ ಬೆಳಲ್ ಬೆಳ್ಳಂ ಬೆಳಗ್ಗೆ ಒಂದು ಟಿ ವಿ ಹಾಕಿದ್ರೆ ಒಂದು ಪೇಪರ್ ನೋಡಿದ್ರೆ ಯಾವ ಎಲೆಕ್ಟ್ರಾನಿಕ್ ಮೀಡಿಯಾ ನೋಡಿದ್ರೆ ಈ ಪುರಾಣ ಕೇಳಬೇಕಲ್ಲಪ್ಪ. ಜನ ಸಾಯ್ತಾ ಬೀಳ್ತಾ ಇದ್ದಾರೆ ಆಹಾರಕ್ಕೆ, ಪಾಪ ಕೆಲಸ ಇಲ್ಲ, ಲಾಕ್ಡೌನ್ಗಳು ಒಂದು ಕಡೆ, ಇದು ಮತ್ತೆ ಎರಡನೇ ಅಲೆ ಬರ್ತಾ ಇದೆ ಈ ಕಡೆ, ಇದು ಕೊಡಬೇಕು, ಲಸಿಕೆಗಳು ಕೊಡಬೇಕು, ಲಸಿಕೆಗಳು ಶಾರ್ಟೇಜ್ ಆಗ್ತಾ ಇದೆ. ಹೀಗೆ ಪ್ರತಿಯೊಂದು ಪಾಪ ಕರೋನಾ ವಾರಿಯರ್ಸ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮನ್ನು ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಯಾವುದೇ ನಾನು ಯಾವುದೇ ಪಾರ್ಟಿ ಬಗ್ಗೆ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರು ಕೂಡ ಯಾರು ಒಬ್ಬರು ಇದು ಬೇಡ, ಇದು ಸಾಕು, ಈ ವಿಚಾರ ನಿಲ್ಲಿಸೋಣ, ಇದನ್ನು ಬೇರೆ ಈಗ ನಾವು ಯಾವುದಕ್ಕೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಅದಕ್ಕೆ ಕೊಡೋಣ ಅಂತ ಇಂತಹ ಸಂದರ್ಭದಲ್ಲೂ ಚಲ್ಲಾಟ ಆಡ್ತಾ ಕೂತಿದ್ರೆ ನಮ್ಗಳು ಜನಗಳ ಪ್ರಜೆಗಳು, ನಾವು 145 ಕೋಟಿ ಜನಸಂಖ್ಯೆ ಇರತಕ್ಕಂಥದ್ದು, ವಿವಿಧ ಪ್ರಾಬ್ಲಮ್ಸ್ ಇರುವಾಗ ಇವರು ಈ ಲೀಲೆ ನೋಡೋದಕ್ಕೆ ನೋಡಿ, ಅದ್ರ ಬದಲು ಇಂತಹ ನಾವು ಕೃಷ್ಣನ ಲೀಲೆಯನ್ನು ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ಸಾಮದಲ್ಲಿ ನಾ ಸಾಮ ಯಾಕೆಂದರೆ ಸಾಮತ್ವ ಅಂದರೆ ಕಾಮಾಗಿರಬೇಕು ಅಂತ. ಇನ್ನೊಂದು ನೀಲಾಂಬರಿ ಅಂದರೆ ಇಲ್ಲಿ ಜ್ಞಾಪಕ ಬರುತ್ತೆ, ಇಡೀ ಆಕಾಶ ಯೂನಿವರ್ಸ್ ನೀ ಅಂಬರ ಅಂದರೆ ಆಕಾಶ, ಇಡೀ ಯೂನಿವರ್ಸಲ್ಲಿ ಯಾವುದೇ ದೇಶದಲ್ಲಿ ಈ ರೀತಿ ಆಗ್ತಾಯಿದ್ರೆ ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ಒಂದು ವಿವೇಚನೆ ನಾವೆಲ್ಲ ಅವ್ರನ್ನ ಭಾಳ ಬುದ್ಧಿವಂತರು ಅಂತ ಆಯ್ಕೆ ಮಾಡಿರ್ತಕ್ಕಂಥದ್ದು. ಈಗ ಅವ್ರ ಬುದ್ಧಿವಂತಿಕೆ ಏನು ಅನ್ನೋದು ನಮಗೀಗ ಪ್ರತಿಯೊಬ್ಬರಿಗೂ ಒಂದು ಮಗುಗೂ ಕೂಡ ಅರ್ಥ ಆಗ್ತದೆ. ದಯವಿಟ್ಟು ಇಂಥದ್ದಕ್ಕೆಲ್ಲ ಯಾವುದಾರು ಒಬ್ಬರು ಯಾವ ಇದು ಬರಬೇಕು ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಇವ್ರನ್ನೆಲ್ಲ ತಡೆ ಹಿಡಿ, ಯಾವ ಮಿಲಿಟ್ರಿ ಬಂದರೂ ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಆ ಮಿಲಿಟ್ರಿ, ಆ ಪೊಲೀಸು, ಈ ಕರೋನಾ ವಾರಿ ಎಲ್ಲ ಅವ್ರ ಕೈಯಿದೆ, ಅವ್ರ ಕೈಯಲ್ಲಿದೆ, ಯಾಕೆಂದರೆ ಅಧಿಕಾರ. ಅದರಿಂದ ಫಸ್ಟು ನಾವು ಅಧಿಕಾರ ಕೊಟ್ಟಂಥ ನಮ್ಮಂಥವ್ರು ನಮ್ಮನ್ನು ನಾವು ಸರಿ ಮಾಡ್ಕೋಬೇಕೇನೋ ಅನ್ನೋ ಸ್ಥಿತಿ ಬಂದುಬಿಟ್ಟಿದೆ. ಯಾಕೆ ಅಂದರೆ ಇಲ್ಲಿ ಕೃಷ್ಣನನ್ನು ಹಿಡಿಯಲು ಬಂಧಿಸಲು ಅಲ್ಲೂ ಜರಾಸಂಧ ನೋಡಿ, ಇಲ್ಲಿ ಏನಾಗ್ತಾ ಇದೆ, 18 ಬಾರಿ ಮುತ್ತಿಗೆ ಆಗ್ತಾ ಅಂದರೆ 18, 17, 18 ಸತಿವರೆಗೂ ಕೂಡ ತಡೆದ ಕೃಷ್ಣ. ಕೃಷ್ಣ ಯಾವತ್ತೂ ಕೂಡ ಅವನು ತಕ್ಷಣ ದುಡುಕ್ತಿರಲಿಲ್ಲ, ಕೃಷ್ಣನಿಗೆ ದುಡುಕು ಅನ್ನೋದೇ ಇಲ್ಲ. ಅದರಿಂದಲೇ ನಮ್ಮ ತ್ಯಾಗರಾಜರು ಪಂಚರತ್ನದಲ್ಲಿ ದುಡುಕುಗಲ ಅಂತ ಒಂದು ಗೌಳದಲ್ಲಿದೆ, ಅದರಲ್ಲಿ ಅದನ್ನು ಸ್ಮರಿಸ್ಕೊಂಡೇ ಯಾವತ್ತೂ ಹೇಸ್ಟಿ ಡಿಸಿಷನ್. ಈಗ ನೋಡಿ ನಮ್ಮ ಆಳ್ವಿಕೆ ಮಾಡ್ತಿರ್ತಕ್ಕೊಂದು ಎಷ್ಟು ಬೇಗ ಒಂದು ಸತಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ತಿರ್ಗಾ ತಪ್ಪೊಪ್ಪಿಗೆ ಮತ್ತೆ ಇನ್ನೊಂದು ಸತಿ ಅವನು ಬರೀ ಇದೇ ಆಗೋಯಿತು ಸರಿ ಒಂದು ಆಡ್ಸ್. ಅದಕ್ಕೆ ಆಡೋ ಆಗ ಮಾತು ಏನು ವಿವೇಚನೆ ಇಲ್ಲದೆ ಇನ್ನೇನು ಚೆನ್ನಾಗಿದ್ದಾರೆ ಅಂತ ಕೊನೆಯಲ್ಲಿ ಬಂದಾಗ ಏನೋ ಒಂದು ಬಾಯಿಗೆ ಬಂದಿದ್ದು ನಾಡ್ಬಿಡೋದು. ಒಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂಥ ಆಡಳಿತದ ಚುಕ್ಕಾಣಿ ಹಿಡಿಯಿರೋರು ಅವು ಆ ಮಾತಿಗೆ ಇನ್ನೊಬ್ಬ ಅದಕ್ಕೆ ಕ್ಷಮಾಪಣೆ ಕೇಳು, ಅದಕ್ಕೊಂದು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ಮಟ್ಟು ನೋಡಿಕೊಂಡ್ರು ಒಂದು ಯಾವುದೋ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ, ಅದಕ್ಕೆ ಜಾಸ್ತಿ ಒಂದು ರೀತಿಯಾದ ಏನು ಬದನೆಕಾಯಿನ ಭ್ರಮರಾಕ್ಷಸ ಮಾಡೋದು ಇದು ನಿಜವಾಗ್ಲೂ ಆಗ್ತಾ. ಇಲ್ಲಿ ಭ್ರಮರಾಕ್ಷಸ ಅಂತ ಯಾಕೆ ಮಾತಾಡಿದ್ರೆ ಜರಾಸಂಧ ಅನ್ನೋ ರಾಕ್ಷಸ 18 ಸಾರಿ ಮುತ್ತಿಗೆ ಹಾಕೋದ್ರು ಕೂಡ ಕೃಷ್ಣ ಅವನನ್ನು ಕ್ಷಮಿಸ್ಕೊಂಡೇ ಬಂದ, ಆಮೇಲೆ ಇಗ್ನೋರ್ ಮಾಡ್ದ. ಇದು ದಿಸ್ ಈಸ್ ವಾಟ್ ಈ ಐತಿಹಾಸಿಕವಾಗಿ ಒಬ್ಬ ಅವನು ಕೃಷ್ಣನು ಕೂಡ ಅವನೊಬ್ಬ ದೊಡ್ಡ ಪಾಲಿಟಿಷಿಯನ್, ವೆರಿ ಗ್ರೇಟ್. ಅವನು ಅವತಾರದಲ್ಲೇ ಒಬ್ಬ ಪಾಲಿಟಿಷಿಯನ್ನು, ಒಬ್ಬ ರಾಜಕಾರಣಿ ಹೇಗೆ ಇನ್ನೂ ಮುಂದೆ ಮಹಾಭಾರತದಲ್ಲಿ ಅವನ ರಾಜಕೀಯದ ಅವನ ಇದು ಬಹಳ ಅವನ ಮುತ್ಸದ್ದಿತನ, ಅವನ ಲೀಡರ್ಶಿಪ್, ಒಬ್ಬ ಲೀಡರ್ ಹೇಗಿರಬೇಕು ಅನ್ನೋದಕ್ಕೆ ನನಗಿದು. ಅದಕ್ಕೆ ನೀಲಾಂಬರಿ ಮತ್ತು ಸಾಮ ಇವೆರಡೂ ಕೂಡ ಕಾಮಾಗಿರತಕ್ಕಂಥದ್ದು. ಆಯಿತು ಯಾರೋ ಒಬ್ಬರನ್ನ ನಾವ್ಯಾ ಅದಕ್ಕೆ ಯಾಕೆ ಅದನ್ನು ನನಗೆ ಅಲ್ಲ ಅಂದ್ಕೊಂಡು ಅದಕ್ಕೆ ಹೇಳಿದ್ ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಟ್ಟುಬಿಟ್ಟಿದ್ರೆ ಅಲ್ಲಿಗೆ ಯಾರಿಗೆ ಒಬ್ಬ ವ್ಯಕ್ತಿಯ ಹೆಸರು ಹೇಳೆ ಅಂದಿದ್ರು ಕೂಡ ಬೇರೆ ರೀತಿ ಡೀಲ್ ಮಾಡೋದಕ್ಕೆ ವೈಯಕ್ತಿಕವಾಗಿ ಆ ವ್ಯಕ್ತಿ ಮನೆಗೆ ಹೋಗಿ ಹೀಗಂದ್ರಿ ನೀವು ಅಂತ ಅಲ್ಲಿ ಕೇಳೋದು ಬಿಟ್ಬಿಟ್ಟು ದೊಡ್ಡ ಒಂದು ಅಸೆಂಬ್ಲಿಗಳಲ್ಲಿ ಈ ಚರ್ಚೆ ಮಾಡೋದ್ರಿಂದ ಮಕ್ಕಳ ಮೇಲೆ ಮತ್ತು ಎಲ್ಲರ ಮೇಲೂ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದು ಮನಮನಿಯವರೇ ನಮ್ಮನ್ನು ಇಷ್ಟಪಡೋದಿಲ್ಲ. ಇನ್ನು ಯಾಕೆ ಹೀಗೆ ಇದನ್ನು ಮಾಡಿದ್ರಿ ಅಂತ. ಇದು ಮನೆಯಿಂದ ಚಾರಿಟಿ ಬಿಗಿನ್ಸ್ ಅಟ್ ಮನೆಯವರು ಅವ್ರಗಳನ್ನ ಫಸ್ಟ್ ಅಲ್ಲಿಗೆ ಬುದ್ಧಿ ಕಲಿಸ್ಬೇಕು. ನೀವು ಈ ರೀತಿ ಮಾತಾಡೋದ್ರಿಂದ ನಮ್ಮನ್ನು ನಾವು ತಲೆ ಎತ್ಕೊಂಡು ಬೀದಿಲಿ ಇರೋಕ್ಕಾಗಲ್ಲ. ಅಕ್ಕಪಕ್ಕ ಏನು ನಿಮ್ಮ ಮನೆಯವ್ರು ಹೀಗೆ ಮಾಡಿದ್ರು ಅಂತಾರೆ, ಹೆಣ್ಣಾಗಲಿ ಗಂಡಾಗಲಿ ಹಾಗೆ ಮಾಡಬಾರ್ದು ಅನ್ನೋ ಒಂದು. ಇಲ್ಲಿ ಜರಾಸಂಧನ 18 ಬಾರಿ ಮುತ್ತಿಗೆ ಹಾಕಿದನು, ಒಬ್ಬ ವ್ಯಕ್ತಿ ಹೆಣ್ಣು ಹಿಡಿಯಲು ಇಷ್ಟು ಬಾರಿ ಮುತ್ತಿಗೆ ಹಾಕಿರೋ ಉದಾಹರಣೆ ಜಗತ್ತಿನಲ್ಲಿ ಬೇರೊಂದಿಲ್ಲ ನೋಡಿ. ಇದು ಅದಕ್ಕೆ ತಕ್ಕಾಗಿ ನಾನು ಇದನ್ನು ಏನು ಘಟನೆ ನಡೀತಿದೆಯೋ ನಿತ್ಯ ಜೀವನದಲ್ಲಿ ಅದಕ್ಕೆ ತಕ್ಕಾಗೆ ಕಂಸನು ಮರದ ತೆಪ್ಪಗಳ ಸಹಾಯದಿಂದ 280 ಆನೆಗಳನ್ನು ದಾಟಿಸಿ 3 ತಿಂಗಳ ಕಾಲ ಮಥುರೆಗೆ ಮುತ್ತಿಗೆ ಹಾಕಿದನು, ಆದರೂ ಕೃಷ್ಣನು ಸಿಗಲಿಲ್ಲ ನೋಡಿ. ಇಲ್ಲಿ ಬಹಳ ಇಂಪಾರ್ಟೆಂಟ್, ಕೃಷ್ಣ
ಬಿಹೇವ್ಡ್ ವೆರಿ ವೆಲ್. ಅವನು ಕೃಷ್ಣನಿಗೆ ಎಲ್ಲ ಶಕ್ತಿಯನ್ನು ಇತ್ತುಕೊಂಡು ಎಷ್ಟೋ ಆ ಕಾಲದಲ್ಲಿ 280 ಆನೆಗಳನ್ನು ದಾಟಿಸಿ 3 ತಿಂಗಳ ಕಾಲ ಮಥುರೆಗೆ ಮುತ್ತಿಗೆ ಹಾಕಿದ. ಆನ್ಸ್ಲಾಟ್ ಅವನಿಗೇನು ಸುಮ್ಮನೆ, ಇಟ್ ವಾಸ್ ನಾಟ್ ಎ ಕೇಕ್ ವಾಕ್ ಅಂತಾರೆ, ಕೇಕ್ ವಾಕ್ ಅಲ್ಲ, ಇಟ್ ವಾಸ್ ನಾಟ್ ಎ ಬೆಡ್ ಆಫ್ ರೋಸಸ್. ಮಾಡ್ಬೋದಾಗಿತ್ತು, ಅವನಿಗೆ ಅಷ್ಟು ಶಕ್ತಿ ಇತ್ತು. ಆದರೆ ಒಂದು ಮೆಸೇಜ್ ಕೊಡೋಕ್ಕೋಸ್ಕರ ಎಷ್ಟು ಸಾತಿ ಇನ್ವೇಡ್ ಆದರೂ ಕೂಡ ನಾನು ಅದನ್ನು ಸಹಿಸ್ಕೊಂಡಿದ್ದೀನಿ. ಹಾಗೆ 280 ಸಾರಿ, ಆಮೇಲೆ ಇದು 3 ತಿಂಗಳ ಕಾಲ, ಒಂದು ಗಳಿಗೆ ಆಗಿದ್ದಕ್ಕೆ ನಾವು ಏನು ಮಾಡ್ತಾ ಇದ್ವಿ, 3 ತಿಂಗಳ ಕಾಲ ಮೊದಲು. ಆದರೂ ಏಕೆಂದರೆ ಕೃಷ್ಣನು ಪ್ರತಿನಿತ್ಯವೂ ಮನೆ ಬದಲಾಯಿಸುತ್ತಿದ್ದನು ಮತ್ತು 1000 ಮಕ್ಕಳು ಕೃಷ್ಣನಂತೆಯೇ ನವಿಲು ಗರಿಗಳನ್ನು ಧರಿಸಿದ್ದರು. ಅವನೇನು ಮಾಡಿಬಿಟ್ಟ ಅಂತ ಹೇಳಿದ್ರೆ, ಅವನು ಲೀನಾ, ಒಂದು ಎಲ್ಲನೂ ಯಾರು ನೋಡಿದ್ರು ಅವ್ರ ಥರನೇ ಕಾಣಬೇಕು, ಆ ರೀತಿ ಒಂದು ದಟ್ ಈಸ್ ಅನದರ್ ವೇ ಆಫ್ ಒಬ್ಬರನ್ನ ಎದುರಿಸೋ ಶಕ್ತಿ ಅಂತ. ಯಾರನ್ನ ಅಂತ ಒಬ್ಬ ಕೃಷ್ಣ ಆದರೆ ಅವ್ನು ಹಿಡ್ಕೊಂಡು ಅವನಿಗೆ ಕಟಾಕೋದ ಏನೋ ಮಾಡ್ಬೋದು. ಅವನೇನು ಮಾಡ್ದ, ಪ್ರತಿಯೊಬ್ಬರು ಎಲ್ಲ ಮಕ್ಕಳುಗಳು ಕೃಷ್ಣನಂಗೆ ಕಾಣಬೇಕು, ಎಷ್ಟು ಜನನ ಅಂತ ನೀವು ಅವನ್ನ ಜೈಲಿಗೆ ಹಾಕ್ತೀರಾ ನೀವು. ಅಂದರೆ ದಿ ಬೇ ಮೆಥಡಾಲಜಿ ಆ ರೀತಿ ನಮ್ಮ ಆಡಳಿತದಲ್ಲಿ ಚುಕ್ಕಾಣಿ ಹಿಡ್ದಿರೋರು, ನಾವು ಅವ್ರನ್ನ ಗೌರವಿಸಿ ಒಂದು ಸ್ಥಾನಮಾನ ಕೊಟ್ಟವರು, ಆ ರೀತಿಯ ವಿಚಾರ ಮನಸ್ಸಿಗೆ ತಂದು ಒಂದು ಸಣ್ಣ ವಿಚಾರನೂ ಕೂಡ ಅಲ್ಲಲ್ಲಲ್ಲೇ ಪೆಂಚ್ ಮಾಡೋ ಹಾಗೆ ಮಾಡೋ ಅಂಥ ಬುದ್ಧಿ ಬರಲಿ ಅಂತಹ ಕೃಷ್ಣ ಒಬ್ಬ ಒಳ್ಳೆಯ ರಾಜಕಾರಣಿ. ಐತಿಹಾಸಿಕವಾಗಿ ಅವನ ಕಥೆಯನ್ನು ನಾವು ಶ್ರವಣ ಮಾಡಿದರೆ ಅಥವಾ ಓದಿದ್ರೆ ಅಥವಾ ತಿಳ್ಕೊಂಡ್ರೆ, ಅದನ್ನು ಈ ಕಾಲಕ್ಕೆ ಸಮೀಕರಿಸಿದ್ರೆ ನಾವು ಕೃಷ್ಣ ಹೇಗೆ ನಮಗೆ ಒಂದು ದೊಡ್ಡ ರೋಲ್ ಮಾಡೆಲ್ ಕಾಣ್ತಾನೆ ಅನ್ನೋದಕ್ಕೆ, 280 ಆನೆಗಳನ್ನು ದಾಟಿಸಿ 3 ತಿಂಗಳ ಕಾಲ ಮಥುರೆಯನ್ನು ಮುತ್ತಿಗೆ ಹಾಕಿದನು. ಯಾರು ಜರ ಇವನು ಕಂಸ, ಒಂದು ಕಡೆ ಕಂಸ ಒಂದು ಕಡೆ ಜರಾಸಂತ. ನೋಡಿ ಹೇಗಿದೆ ರಾಜಕೀಯ ಅಂದರೆ, ನಾವು ಇನ್ನ ಒಬ್ಬರು ನಮ್ಮ ಗುರುಗಳು ಒಂದು ಸತಿ ತಮಾಷೆ ಹೇಳೋರು, ಅದು ಜ್ಞಾಪಕ ಬಂದ. ರಾಜಕೀಯ ಅಂದರೆ ಏನು ಗೊತ್ತೇನೆಯಾ ಅಂತ ಅವರು, ರಾ ಅಂದರೆ ರಾವಣ, ಜ ಅಂದರೆ ಜರಾಸಂಧ, ಕೀಂದ್ರೆ ಕೀಚಕ, ಯಾ ಅಂದರೆ ಯಮಕಣಪ. ಹೀಗಾಗಿ ರಾಜಕೀಯ ಅಂದರೆ ಇಷ್ಟೂ ಜನ. ನಾವು ನಿತ್ಯ ಜೀವನದಲ್ಲಿ ಇಂತಹ ಮಹಾನುಭಾವರುಗಳನ್ನು ನಾವು ನಿತ್ಯ ನಮ್ಮ ಪಠ ಇದರಲ್ಲಿ ನಮ್ಮ ಸೋಕಾಳು ಏನು ನಮ್ಮ ದೂರದರ್ಶನ ಅದು, ಅಂತಹ ದೂರದರ್ಶನ ಮಾಡೋವಂಥ ದೌರ್ಭಾಗ್ಯ ನಮಗೆ ದೊರಕ್ತಾ ಇಲ್ಲ. ಎಷ್ಟೋ ಜನ ಈಗ ಮೊನ್ನೆ ಫೋನ್ ಮಾಡ್ತಾ ಹೇಳಿದರು, ನಾವು ಟಿವಿನೇ ಹಾಕೋದಿಲ್ಲ ಅಂತ ಹೇಳಿದ್ರು. ನಿಜ ತುಂಬ ಏನು ಹಾಕಿದ್ರೆ ಮಕ್ಕಳಿಗೆ ತೋರ್ಸೋಕ್ಕಾಗತ್ತಾ, ಯಾವುದಾದ್ರು ಏನಾದ್ರು ಅದರಲ್ಲಿ ಒಂದು ವಿಚಾರ ಇದೆಯಾ? ಇಂತಹವ್ರನ್ನು ನಮ್ಮ ಲೀಡರ್ಸ್ ಅಂತ ಹೇಳ್ಕೊಂಡ್ರೆ ನಾವು ಏನು ಮಾಡಬೇಕು? ಏನು ಪಾಠ ಕಲಿಯಬೇಕು ನಮ್ಮ ಮಕ್ಕಳು? ಇಂತಹದ್ದನ್ನೇ ನಾವು ಒಂದು ಮೊಬೈಲ್ ಹಿಡ್ಕೊಂಡ್ರೆ ಅದೇ ಬರುತ್ತೆ, ಒಂದು ಟಿ ವಿ ನೋಡಿದ್ರೆ ಹೀಗೆ ಬರುತ್ತೆ, ಪೇಪರ್ ತೆಗೆದ್ರೆ ಹೀಗೆ ಬರುತ್ತೆ. ಇಂತಹ ಲಿಟ್ರೇಚರ್ನ ಕೊಡ್ತಾ ಇರತಕ್ಕಂಥ ಮಹಾನುಭಾವರುಗಳನ್ನು ನೋಡಿ ಇಲ್ಲಿ ಕೃಷ್ಣ ಹಾಗೆ ಪ್ರತಿನಿತ್ಯವೂ ಮನೆ ಬದಲಾಯಿಸುತ್ತಿದ್ದನು ಮತ್ತು 1000 ಮಕ್ಕಳು ಕೃಷ್ಣನಂತೆಯೇ ನವಿಗಳು ಧರಿಸಿದ್ದರು. ಕಂಸನ ಸೈನಿಕರು ಹೊಡೆದರು ಆ ಚಿಕ್ಕ ಮಕ್ಕಳು ನಿಜವಾದ ಕೃಷ್ಣ ಯಾರು ಅನ್ನೋದನ್ನು ಹೇಳಲಿಲ್ಲ. ನೋಡಿ ಎಂತ ಕೃಷ್ಣ ಅವರು ಎಲ್ಲರ ಜೊತೆನೇ ಸೇರ್ಕೊಂಡ್ಬಿಟ್ಟ. ಕಂಸ ಬಂದ, ಅವನನ್ನು ಹಿಡಿಬೇಕು ಅಂತ ಬಂದ. ಆಗ 1000 ಜನ ಮಕ್ಕಳು ಅಂದರೆ ಆ ಯುನಿಟಿ ಇದು ನಮ್ಮಲ್ಲಿ ಇರಬೇಕಾದ್ರು. ಯಾರೋ ಒಬ್ಬ ತಪ್ಪು, ನಾವೆಲ್ಲರೂ ಅದೇ ರೀತಿ ಎಲ್ಲರನ್ನು ಎಷ್ಟು ಜನನ ಅಂತ ನೀವು ಇದು ಮಾಡ್ತೀರಾ? ಆ ಥರ ಒಂದು ವಿಚಾರ ನಾವು ಮಾಡಿಕೊಂಡಿದ್ದರೆ ಈ ಮೆಸೇಜ್ ಆದರೂ ಕೂಡ ನಮ್ಮ ಶಿವಶಕ್ತಿಕವಾಗಿ ನನಗೆ ನಿಜವಾಗಲೂ ಭಾವುಕನಾಗಿ ನಾನು ತಮ್ಮೆಲ್ಲರ ಪರವಾಗಿ ಹೇಳ್ತಾ ಇದ್ದೀನಿ. ಇದು ಯಾರೇ ಒಬ್ಬ ವ್ಯಕ್ತಿ ಅಥವಾ ಒಂದು ಪ್ರಜಾ ಒಂದು ಪಾರ್ಟಿ ಅಂತ ಹೇಳ್ತಾ ಇಲ್ಲ, ನಾವು ಯಾರೇ ಬರೀ ರಾಜಕೀಯ ಅಂತ ಹೇಳ್ತಿಲ್ಲ, ಯಾವುದೇ ನಮ್ಮ ನಿತ್ಯ ಜೀವನದಲ್ಲಿ ನಾವು ಯಾರೇ ಈ ರೀತಿ ನಾವು ನಮ್ಮ ನಡವಳಿಕೆ ಇದ್ರೆ ಅದನ್ನು ತಿದ್ಕೊಳ್ಳೋದಕ್ಕೆ ಈ ಕೃಷ್ಣನ ಐತಿಹಾಸಿಕ ವಿಚಾರ ನಮಗೆ ಬಹಳ ಒಂದು ಒಳ್ಳೆಯ ದಾರಿದೀಪ ಆಗುತ್ತೆ. ಇನ್ನು ಕೌಟುಂಬಿಕವಾಗಿ ನೋಡಿ, ಇದು ಒಂದು ಐತಿಹಾಸಿಕವಾಯಿತು. ಕೃಷ್ಣನನ್ನು ನಾವು ಕೌಟುಂಬಿಕನಾಗಿ ಕೂಡ ಕೃಷ್ಣ ಆದರ್ಶ ಪುತ್ರ. ಕೃಷ್ಣನ ಹೆತ್ತವರಾದ ವಾಸುದೇವ ಮತ್ತು ದೇವಕರಿಗೆ ಪಾಲಕರಾದ ನಂದ ಯಶೋಧರಿಗೂ ಆನಂದವಾಗುವಂತೆ ವರ್ತಿಸ್ತಾ ಇದ್ದವು. ಇದನ್ನು ಈಗ ನಾವು ಅದು ಬಿಟ್ಬಿಡಿ, ಹೈಯರ್ ಲೆವೆಲ್ಲು ಅದು ಮಾಡ್ಕೊಳ್ಳೋಣ. ಆದರೆ ಒಬ್ಬ ಕೌಟುಂಬಿಕವಾಗಿ ನಾವು ಲೆಟ್ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ನಾವು ಮಕ್ಕಳಾದವರು, ನಾವು ಎನಿಬಡಿ ಮಕ್ಕಳಂದು ದೊಡ್ಡವ್ರಿಗೂ ಕೂಡ ಗಂಡನ ಹೆಂಡತಿ ಜೊತೆ ಗಂಡ ಹೇಗೆ ವರ್ತಿಸ್ಬೇಕು, ಗಂಡ ಹೆಂಡತಿ ಜೊತೆ ಹೇಗೆ ವರ್ತಿಸ್ಬೇಕು, ಹಿರಿಯರಿದ್ದರೆ ಅವ್ರ ಜೊತೆ ಹೇಗೆ ವರ್ತಿಸ್ಬೇಕು, ಆಮೇಲೆ ನಮ್ಮ ಬಂಧು ಬಾಂಧವರು ಸ್ನೇಹಿತರು ಮತ್ತು ಒಂದು ಸಮಾಜದಲ್ಲಿ ಒಂದು ಆಫೀಸಲ್ಲಿ ಹೇಗೆ ವರ್ತಿಸ್ಬೇಕು ಅಂತ ಇವನು ಒಬ್ಬ ಆದರ್ಶ ಪುತ್ರನಾಗಿ ಕೃಷ್ಣನು ಹೆತ್ತವರಾದಂಥ ಅಂದರೆ ಬಯಾಲಜಿಕಲ್ ಪೇರೆಂಟ್ಸ್ ಅವರು ವಾಸುದೇವ ಮತ್ತು ದೇವಿಕರು ಮತ್ತು ಪೋಷಕರು
ಗಾರ್ಡಿಯನ್ಸ್. ಆಮೇಲೆ ಅವನು ನಂದ ಯಶೋದೆಯರಿಗೆ, ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ, ಅವನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ನಂದ ಯಶೋ ಅವರಿಗೂ ಕೂಡ ಆನಂದವಾಗುವಂತೆ ವರ್ತಿಸ್. ಒಬ್ಬ ಮಕ್ಕಳು ಹೇಗಿರಬೇಕು ಅಂತ ಹೇಳಿದರೆ, ತಂದೆ ತಾಯಿಗಳು ಹುಟ್ಟಿದ್ರೆ ಇಂಥ ಮಗ ಹುಟ್ಟಬೇಕು ಅಂತ, ಇಂಥ ಮಕ್ಕಳನ್ನು ಪಡೆಯೋಕ್ಕೆ ನಾವು ಎಷ್ಟೋ ಕೋಟಿ ಜನ್ಮದ ಪುಣ್ಯ ಮಾಡಿದ್ವು ಅನ್ನೋ ಹಾಗೆ ನಡವಳಿಕೆ ಇದ್ದರೆ ಮಕ್ಕಳನ್ನು ಬಿಟ್ಕೊಡೋಕ್ಕೆ ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಕೆಲವು ಮಕ್ಕಳು ಇರ್ತಾರೆ ಪಾಪ, ಆದರೆ ಈಗ ಏನಾಗಿದೆ ಅಂತ ಅವ್ರು ಕಡಿಮೆ ಆಗ್ತಾಯಿದ್ದಾರಷ್ಟೇ, ಇಲ್ಲವೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅಂಥ ಮಕ್ಕಳು ಅಂತ ಅವರಿಗೆ ಹೇಳೋದು, ನಮ್ಮ ಪುರಂದರದಾಸ್ ಹೇಳೋದಾಗಿದ್ದೇ, ಹೆಂಡತಿ ಸಂತತಿ ಸಾವಿರವಾಗಲಿ ಮಾನವ ಜನ್ಮ ದೊಡ್ಡದು ಅಂತ ಯಾಕೆ ಹೇಳಿದ್ರು ಅಂದರೆ, ಇಂತಹ ಮಕ್ಕಳ ಸಂತತಿ ಸಾವಿರವಾಗಲಿ. ಹೇಗೆ ಆದರ್ಶವಾಗಿರ್ತಕ್ಕಂಥ ಕೃಷ್ಣ ಒಂದು ಮಗುವಾಗಿ ಅವನು ಹೆತ್ತವರಾದಂಥ ವಾಸುದೇವ ಮತ್ತು ದೇವಕಿ ಹಾಗೂ ಪೋಷಕರಾದ ಪಾಲಕರಾದಂಥ ಯಶೋದೆ ಮತ್ತು ನಂದ ಇವರಿಗೆ ಆನಂದ ಕೊಡೋ ಹಾಗೆ, ಆನಂದ ಕೊಡೋದು ಅಂದರೆ ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಪೇರೆಂಟ್ಸ್ಗೆ, ನಮ್ಮ ಮಕ್ಕಳು ಹೀ ಅವರು ಅದಕ್ಕೆ ಆ ರೀತಿಯಾದ ಒಂದು ಎಲ್ಲ ವ್ಯವಸ್ಥೆ ಮಾಡಿರುತ್ತೆ, ಅದನ್ನು ಆ ವ್ಯವಸ್ಥೆಯನ್ನು ದುರುಪಯೋಗಪಡಿಸ್ಕೊಳ್ಳದೆ ಅದನ್ನು ಚೆನ್ನಾಗಿ ಸ್ವಾಂಗೀಕರಿಸಿಕೊಂಡು ಒಬ್ಬ ಐಡಿಯಲ್ ಆಗಿದ್ದು ಮುಂದೆ ಬರ್ತಾ ಇದ್ದರೆ ಅದು ನಿಜವಾದ ಒಂದು ಬಾಲಕತನ ಅಂತ ಹೇಳೋದು. ಬಾಲಕತನ ಹೇಗಿರಬೇಕು? ಆಮೇಲೆ ಬಂಧುವಾಗಿ ಕೃಷ್ಣ ಇನ್ನು ತುಂಬ ಇದೆ. ಇದು ಕೃಷ್ಣನ ವಿಚಾರವಾಗಿ ಅವನ ಆದರ್ಶ ಪುತ್ರ ಕೌಟುಂಬಿಕವಾಗಿ ಐತಿಹಾಸಿಕವಾಗಿ ಹೇಳೋದು ಎಲ್ಲ 60-70 ಪೇಜ್ಗಳಲ್ಲಿ ವಿವರವಾಗಿದೆ, ಕೃತಿಗಳಿದೆ, ಅವುಗಳನ್ನೆಲ್ಲ ಒಂದೊಂದು ಚೂಚೂರು ಹೇಳ್ಕೊಂಡ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ನೆಕ್ಸ್ಟು ಏನು, ಒಬ್ಬ ಆದರ್ಶ ಬಂಧುವಾಗಿ ಹೇಗೆ ಅವನು ಕೃಷ್ಣನ ಅಣ್ಣನಾದ ಬಲರಾಮನಿಗೆ ಗೌರವ ಕೊಡ್ತಾ ಇದ್ದಾರೆ ನೋಡಿ. ಒಬ್ಬ ಅಣ್ಣನಿಗೆ ಹೇಗೆ ಹಿಂದಿನ ಒಂದು ಅವತಾರ ರಾಮ ಅವತಾರದಲ್ಲಿ ಹೇಗೆ ಇದು ಭರತ ಅವನ ರಾಮನ ಪಾದುಕೆಯನ್ನೇ ಇಟ್ಕೊಂಡು ಅವನು 14 ವನವಾಸ ಮುಗಿಸ್ಕೊಂಡು ಬರೋವರೆಗೂ ಕೂಡ ಸಿಂಹಾಸನ ಹತ್ತಿದ್ದೇನೆ, ಅಯೋಧ್ಯೆಗೂ ಹೋಗಿದೆ, ನಂದಿಗ್ರಾಮದಲ್ಲೇ ಅದನ್ನು ಸ್ಥಾಪಿಸಿ ಅವನ ಪಾದುಕೆಗಳನ್ನಿಟ್ಟು ಅವನ ಹೆಸರಿನಲ್ಲಿ ರಾಜ್ಯಭಾರ ಮಾಡಿದಂಥ ಒಬ್ಬ ಆದರ್ಶ ಅಣ್ಣ ತಮ್ಮ. ಇಲ್ಲಿ ಅದೇ ಕೃಷ್ಣ ತನ್ನ ಅಣ್ಣನಿಗೆ ಬಲರಾಮನಿಗೆ ಗೌರವ ಕೊಡ್ತಾ ಇದ್ದ ನೋಡಿ. ಇಲ್ಲಿ ಅಲ್ಲಿ ಇದೇ ಅಣ್ಣನಿಗೆ ಗೌರವ ಕೊಡೋದು, ತಮ್ಮನಿಗೆ ಗೌರವ ಕೊಡ್ತಕ್ಕಂಥ. ಹೀಗಾಗಿ ಆದರ್ಶ ಒಂದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬಲರಾಮ ಆದಿಶೇಷನ ಅವತಾರ, ಅವನು ನೇಗಿಲು ಹೊತ್ಕೊಂಡು ಬಂದಿರ್ತಾನೆ. ಆದರೂ ಕೂಡ ಅಣ್ಣ ತಮ್ಮಂದರಲ್ಲಿ ಯಾವತ್ತೂ ಒಂದು ರೀತಿ ಭೇದ ಭಾವನೆ ಇರಲಿಲ್ಲ. ಇನ್ನೊಂದು ವಿಶೇಷತೆ ಏನೆಂದರೆ, ಬಲರಾಮ ದುರ್ಯೋಧನ ಬಲರಾಮನ ಶಿಷ್ಯ, ಅರ್ಜುನ ಕೃಷ್ಣನ ಶಿಷ್ಯ, ಅಣ್ಣನ ಶಿಷ್ಯ ದುರ್ಯೋಧನ ಆಪೋಸಿಟ್ ಪಾರ್ಟಿ ಇದ್ದಾನೆ ನೋಡಿ. ಇದೆ ಎಂತ ಆದರೂ ಕೂಡ ಅದಕ್ಕೆ ನಾವು ಹೇಳ್ತೀವಿ ನಿತ್ಯ ಜೀವನದಲ್ಲಿ ಯಾವುದಾದ್ರು ಹೇಳಿದ್ರೆ ನೋಡಿ, ಆಫೀಸಿಂದ ಆಫೀಸ್ಗೆ ಮನೆಗೆ ಬಂದ ಮೇಲೆ ಅದ್ರ ಬಗ್ಗೆ ಬೇಡ. ಯಾಕಂದರೆ ನಾವು ಇಲ್ಲಿ ನಾವು ಅಣ್ಣ ತಮ್ಮ ಈಗ ಎಷ್ಟೋ ನಿತ್ಯ ಜೀವನದಲ್ಲಿ ಆಗಿರುತ್ತೆ, ತಂದೆ ಅಪ್ಪ ಮಗ ಒಂದು ದೊಡ್ಡ ಪೊಲೀಸ್ ಆಫೀಸರ್ ಆಗಿರ್ತಾನೆ, ತಂದೆ ವರ್ಜ್ ಆಫ್ ರಿಟೈರ್ಮೆಂಟಲ್ಲಿ ಒಬ್ಬ ಕಾನ್ಸ್ಟೇಬಲ್ ಆಗಿರ್ಬೋದು, ಅಥವಾ ಅಪ್ಪ ಜಡ್ಜ್ ಆಗಿರ್ಬೋದು, ಮಗ ಒಬ್ಬ ಒಂದು ಕ್ಲಾರ್ಕ್ ಆಗಿರ್ಬೋದು. ಆದರೆ ಅಲ್ಲಿ ದೇಶನ ಕ್ಲಬ್ ದೇಶಸ್, ಅಲ್ಲಿದು ಅಲ್ಲಿಗೆ, ಇಲ್ಲಿದು ಇಲ್ಲಿಗೆ ಅನ್ನೋ ದೃಷ್ಟಿ. ಅಂದರೆ ಎಲ್ಲಿ ಏನೇನಂದರೆ ಡಿಗ್ನಿಟಿ ಆಫ್ ಲೇಬರ್, ಎಥಿಕ್ಸ್, ಪ್ರೊಫೆಷನಲ್ ಎಥಿಕ್ಸ್. ಇದಕ್ಕೆ ಕೃಷ್ಣ ನಮಗೆ ಎಷ್ಟು ರೀತಿ ಆದ ಯಾಕೆ ನಾನು ಇದನ್ನು ಬಹಳ ವಿವರವಾಗಿ ಹೇಳ್ಕೊಂಡು ಬರ್ತಾ ಇದ್ದೀನಿ ಅಂದರೆ, ಕೃಷ್ಣನ ವಿಚಾರ ರೋಚಕ ಮತ್ತು ಒಂದು ಎಕ್ಸಾಂಪಲ್ ಉದಾಹರಣೆ. ಅವನು ಪ್ರತಿಯೊಂದರಲ್ಲೂ ಕೂಡ ಎಕ್ಸಾಂಪಲ್ ಈಸ್ ಆಲ್ವೇಸ್ ಬೆಟರ್ ದೆನ್ ಪ್ರಿಸೆಪ್ಟ್. ಉಪದೇಶಕ್ಕಿಂತ ಉದಾಹರಣೆ ಆಗಿರತಕ್ಕಂಥ ಈ ಶಿಕ್ಷಣನ ಪರಮಾತ್ಮನೇ ಅವನ ಐತಿಹಾಸಿಕ ಕೌಟುಂಬಿಕ ಆದರ್ಶ ಪುತ್ರ ಹಾಗೂ ಆದರ್ಶ ಬಂಧು. ಹೀಗೆ ಅವನ ವಿವರ ಮಜಲುಗಳನ್ನು ನಾವು ಸ್ಮರಿಸ್ತಾ ಈ 848 ಮಹಾಸಂಚಿಕೆ ಶಿಕ್ಷ್ಣ ಅವತಾರ ದಶಾವತಾರ ಮಹಾವಿಷ್ಣು ಪಾರ್ಟ್ 8 ಮಂಗಳ ಹೇಳಿ ಮುಂದಷ್ಟು ಇನ್ನಷ್ಟು ಕೃಷ್ಣನ ವಿಚಾರ ತುಂಬ ಕಡಿಮೆ ಮಾಡ್ತೀನಿ ಅಂದರೂ ಕೂಡ ಕೆಲವು ವಿಚಾರ ಹೇಳಬೇಕು ಅನಿಸುತ್ತೆ ಸಾಂದರ್ಭಕ್ಕಾಗಿ. ಅಷ್ಟನ್ನು ಹೇಳಿ ಮತ್ತೆ ನಿಮ್ಮ ಭೇಟಿ ಮಾಡ್ತೇನೆ. ನಮಸ್ಕಾರ.